ನಾನು 5 ವರ್ಷ ಚೀಫ್ ಮಿನಿಸ್ಟರ್ ಆಗಿ ಇಡೀ ಸಮಾಜಕ್ಕೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಜಾತ್ಯಾತಿ ಇರುವ ಕೆಲಸ ಮಾಡಿದ್ದೀನಿ. ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯ ಏನ್ ಮಾಡಿದ್ದಾರೋ, ಆಯ್ತು ಗುರುಗುರು ಸಂಜೆ ಉಳಿದಿತ್ತಲ್ಲೋ, ನಾ ಇಲ್ಲೇ ಹೋಗಿದ್ದೆ ಗುರು ಸಂಜೆವೇ ಇದ್ದಾರೆ ಉಳಿತಿದ್ದೇನ್ರಿ, ನಾ ಇಲ್ಲೇ ಹೋಗಿದ್ರೆ ಉಳಿತಿದ್ದೇನ್ರಿ. ಯಾರೋ ಮಾರ್ಕೆಟ್ ಹೊಡೆಯಿಲ್ವ ನನಗೆ, ನನಗೆ ಬೆದರಿಕೆ ಹಾಕಿದ್ರು, ಕೊಲೆ ಬೆದರಿಕೆ ಹಾಕಿದ್ರು, ಆದರೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡು ಅದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ನಾನು ಹೇಳ್ತೀನಿ ಸ್ವಾಮೀಜಿಯಲ್ಲಿ ಕೂತವ್ರೆ, ಎಲ್ಲರೂ ಕನಕಪೀಠ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ತಾರೆ. 1988 500ನೇ ಕನಕ ಜಯಂತ್ಯೋತ್ಸವ ಮಾಡದೆ ಹೋಗಿದ್ರೆ ಗುರುಪೀಠ ಮಾಡಲಿಕ್ಕೆ ಪ್ರೇರಣೆನೇ ಬರ್ತಿರ್ಲಿಲ್ಲ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ 500ನೇ ಜಯಂತ್ಯೋತ್ಸವ ಇಡೀ ವರ್ಷ ಆಚರಣೆ ಮಾಡಿದ್ದೆ. ಅದು ಮಾಡಿದ್ರಿಂದ ಅವತ್ತು ಒಂದು ಗುರುಪೀಠ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ರು. ಇಡೀ ರಾಜ್ಯದೆಲ್ಲ ಸುತ್ತಲು ಸುತ್ತಿ ಜನಗಳನ್ನೆಲ್ಲ ಜಾಗೃತಗೊಳಿಸಿ ಕನಕ ಜಯಂತಿ, ನಾನು ಎಲ್ಲಿ ಕನಕ ಜಯಂತಿ ಕರೀತಾರೆ ಅಲ್ಲಿ ಹೋಗಿದ್ದೆ. ನಾನು ಈಗ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಯಾವನ್ನೆಲ್ಲ ಕರೀ ರಾತ್ರೋ ರಾತ್ರಿ ಟ್ರಾವೆಲ್ ಮಾಡ್ತಿದ್ದೆ. ಆ ಮೂಲಕ ಜಾಗೃತಿ ಬಂತು. 500ನೇ ಜಯಂತಿ ಆದಮೇಲೆ ಜಾಗೃತಿ ಬರಕ್ಕೆ ಶುರುವಾಯಿತು. ಆಮೇಲೆ ನಾವು ಎಲ್ಲ ಜಿಲ್ಲೆಗಳಿಗೆಲ್ಲ ಹೋದ್ಮೇಲೆ ಕನಕ ಗುರುಪೀಠ ಮಾಡಲಿಕ್ಕೆ ಸಾಧ್ಯ ಆಯಿತು. 1992 ಕನಕ ಗುರುಪೀಠ ಆಯಿತು. ನಾನು ಎಲ್ಲ ಜಿಲ್ಲೆಗಳಿಗೆ ಹೋಗಿದ್ದೆ. ಎಲ್ಲ ಪಾಪ ಜನಗಳ ಹತ್ರ ಈ ಈಶ್ವರಪ್ಪ ಇದನ್ನಲ್ಲ ಡಾಕ್ಟ್ರೆ, ನೀವು ಒಂದ್ಸರಿ ಹೋದ ಶಿವಮೊಗ್ಗಕ್ಕೆ ಮೊದಲೇ ಮೀಟಿಂಗ್ ಬಂದ, ಎಲ್ಲ ದುಡ್ಡು ವಸೂಲು ಕೊಡ್ಬೇಕಪ್ಪ ಅಂತ ಹೇಳೋದು. ಎರಡನೇ ಮೀಟಿಂಗ್ ತಪ್ಪಿಸ್ಕೊಂಡಿರಾಕಿ ಅವರು ಜೈ, ಅವ್ರಿಗೂ ಜೈ. ಏ ಅವರು ನಮ್ಮ ಜನಾಂಗದವರು ಕಣ, ಅವ್ರಿಗೂ ಜೈ. ಆಮೇಲೆ ಬರಲೇ ಇಲ್ಲ ಉದ್ಘಾಟನೆ ಸಭೆ ಕಾರ್ಯಕ್ರಮ ಬರಲೇ ಇಲ್ಲ ಇರಾಕಿ. ಇಟ್ಸ್ ಅ ಫ್ಯಾಕ್ಟ್. ಬಂದಿದ್ದಾರೆ ಹೇಳಿ ನೋಡೋ,